ಪ್ರಶ್ನೆ ಅರ್ಥ ಆಯ್ತು. ವಿಡಿಯೋಗಳು ಆಗ್ತಾ ಇದ್ರೆ ಬದುಕಿದಾನೆ ಅಂತ ಅರ್ಥ. ಅಲ್ಲ ಬದುಕಿದ್ದೀರಾ ಅಂತ ಗೊತ್ತು ಸರ್, ಆದ್ರೂ ಕೂಡ ಒಂದು ನಮ್ ಕಡೆಯಿಂದ ಕೇಳೋದೊಂದು ಇಚ್ಛೆ ಇದೆಯಲ್ಲ. ಇನ್ನು ಇದೆಯೇ? ಹಲೋ ಹೇಳು, ಹೇಗಿದ್ದೀರಾ ಸರ್ ನೀವು? ಮತ್ತೆ ನೋಡು. ಏನ್ ಸರ್? ಹಲೋ, ಹೇಗಿದ್ದೀರಾ ಸರ್? ಇಲ್ಲ ಇಲ್ಲ, ನೀವು ಕೇಳಲ್ವಾ? ಯಾಕೆ ಸರ್ ಇಷ್ಟು ಕೋಪ ಯಾಕೆ ಸರ್? ನಾನು ಕಾಲ್ ಮಾಡಿದಕ್ಕೆ ಸರ್ ಒಂದು ಕಾರಣ ಇದೆ ಸರ್. ನಾನು ಮಂಗಳೂರಿಂದ ಮಾತಾಡೋದು, ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದೆ ಅಲ್ವಾ ಸರ್. ಹೇಳು. ಅಂದ್ರೆ ಅದೇ ಸರ್, ನಿಮ್ಗೆ ಗೊತ್ತಾಗಿದೆ ಅಂದ್ರೆ ನಿಮ್ಗೆ ಇಷ್ಟು ಕಾಲ್ಸ್ ಎಲ್ಲ ಬರೋ ಹಿಂಸೆ ಆಗುತ್ತೆ ಅಂತ. ಅದೇ ನೀವು ಹೇಗೆ ಮೇಂಟೈನ್ ಮಾಡ್ತೀರಂತ ಕೇಳಕ್ಕೊಂದು ಕಾಲ್ ಮಾಡಿದ್ದೆ ಸರ್. ಕೇಳಬೇಕು, ನೋಡ್ತಾ ಇದೆಯಲ್ಲ. ನೋಡ್ತಾ ಇದೀನಿ ಸರ್, ಆದ್ರೂ ನಿಮ್ ಬಾಯಿಂದ ಒಂದು ಕೇಳ್ಬೇಕಂತ ಅನ್ನಿಸ್ತದೆ. ಅದಕ್ಕೆ ಅಂದ್ರೆ ನಿಮ್ಮ ಒಂದು ಮಾತು ಕೇಳಲಿಕ್ಕೆ ನೀವು ಬೈದ್ರು ಚಂದ ಸರ್, ಬೈದ್ರು ಚಂದ, ನೀವು ಮಾತಾಡಿದ್ರೆ ಚಂದ ಸರ್, ನಮ್ಗೇನೋ ಒಂದು ಖುಷಿ ಅದರಲ್ಲಿ. ಹಲೋ ಹೇಳು, ಏನ್ ಹೊಸದ ಏನ್ ಮಾಡಿದೆ? ಹೊಸದ ಏನ್ ಮಾಡ್ಲಿಲ್ಲ ಸರ್. ಅಂದ್ರೆ ಅವರು ಚರ ಈಗ ಹೊಸದಾಗಿ ಮಾಡೋದಂದ್ರೆ ಒಂದು ಮೂರ್ ದಿವಸಕ್ಕೆ ನಾಲ್ಕ್ ದಿವಸಕ್ಕೆ ಒಂದ್ಸಲ ಚರಣ್ ಅವ್ರ ಹತ್ರ ಕೇಳ್ತಾ ಇರ್ತೀನಿ ಕಿತ್ತಡಿ ಕಾರ್ಯಕ್ರಮ ಯಾವಾಗ ಯಾವಾಗ ಅಂತ. ನಮ್ಮಲ್ಲಿರೋ ಈ ಅಜ್ಞಾನ ಕಿತ್ಕೊಂಡು ಹೋದಾಗ ಕಿತ್ತಡಿ ಕಾರ್ಯಕ್ರಮ ಅದ್ ಬಿಡು, ದಿನಕ್ಕೆ ಒಂದು ಬೈಠಕ್ಕಿಂತ ನಾಳೆ ಶುರು ಮಾಡು. ನಾಡಿದ್ದು ಎರಡು ಬೈಠಕ್ಕು, ಊಟ ಬೈಠಕ್ಕು ಬಸ್ಕಿ. ಓಕೆ, ಹೀಗೆ ಹನ್ನೆರಡು ದಿನ ಮಾಡು. ಓಕೆ, ಹದಿಮೂರನೇ ದಿವಸ ಇಪ್ಪತ್ನಾಲ್ಕು ಮಾಡು. ಓಕೆ ಸರ್. ಹದಿನಾಲ್ಕನೇ ದಿವಸ ನಲವತ್ತೆಂಟು ಮಾಡು. ಓಕೆ. ಹದಿನೈದನೇ ದಿವಸ ತೊಂಬತ್ತಾರು ಮಾಡು. ಓಕೆ, ಮತ್ತೆ ಫೋನ್ ಮಾಡು. ಆಯ್ತು ಸರ್, ನಿಮ್ಮನ್ನು ಫಾಲೋ ಮಾಡುವ, ನಿಮ್ಮ ನೀವು ಹೇಳಿದಾಗ ಕೇಳದೇ ಇರ್ಲಿಕ್ಕೆ ಅರ್ಥ ಮಾಡಿ ಕೊಡುವ. ಹದಿನೈದನೇ ದಿವಸ ಕಾಲ್ ಮಾಡ್ತೀನಿ ಸರ್. ಆಯ್ತು ಸರ್. ಓಕೆ, ಎಷ್ಟು ಫೋನ್ ಎಷ್ಟು ಹೊಡಿಬೇಕು? ಹದಿನೈದು ದಿವಸ ಎಷ್ಟು ಬೈಟ ಕೊಡಿಬೇಕು? ತೊಂಬತ್ತು ತೊಂಬತ್ತಾರು ಕತ್ತೆ, ಸಾರಿ ತೊಂಬತ್ತಾರು ತೊಂಬತ್ತಾರು. ಓಕೆ ಸರ್. ಓಕೆ. ಹಲೋ, ಏನ? ಏನಿಲ್ಲ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ನೋಡು, ಒದ್ದಾಕ್ಬಿಟ್ರೆ ನೋಡು ಸರ್, ಈ ಊರಿಗೆಲ್ಲ ಅರಿಕತೆ ಹೇಳದ್ಮೇಲೆ ಮತ್ತೆ ಬಂದು ಪ್ರಾಣ ತಿಂತೀಯನ ನೀನು? ಏ, ಯಾವ್ದು ಹುಟ್ಟುಹಬ್ಬ? ಯಾರ ಹುಟ್ಟಿರೋದು? ಏನಕ್ಕೂ ಏನಕ್ಕೂ ಇವೆಲ್ಲ ಈ ಕತ್ತೆಗಳು ಬೆಳೆದಂಗ್ ಬೆಳೆದಿದ್ರು ನಮ್ಗೆ ಹುಟ್ಟುಹಬ್ಬನೇನ? ಚಿಕ್ಕ ಮಕ್ಕಳಿಗೆ ಹುಟ್ಟುಹಬ್ಬ ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಯಾವ ಊಟ ಹಬ್ಬನ ಇದು? ಅಲ್ಲ, ನಿನ್ನೆ ಕೇಕ್ ಕಟ್ ಮಾಡಿ. ಯಾರ ಕೇಕ್ ಕಟ್ ಮಾಡಿದ್ದು? ನಿಮ್ಮಂತ ಅವರೆಲ್ಲ ಮಕ್ಕಳು ಪ್ರಾಣ ತಿನ್ನೋದು. ಪ್ರಾಣಲ್ಲ ಸರ್, ನಾವು ಏನಕ್ ಬೇಕು ಇದೆಲ್ಲ? ಇವಾಗ ಎಷ್ಟು ಅಂತ ಬಲವಂತ ಮಾಡೋದು? ಬೇಡ ಬೇಡ ಅಂದಷ್ಟು ಜಾಸ್ತಿ ಮಾಡ್ತಾ ಇದ್ರೆ ಬೊಕ್ಕೆ ಕಳಿಸ್ತಾರೆ. ಹೆಂಗೋ ಬೊಕ್ಕೆ ವಾಪಸ್ ಕಳಿಸ್ಬಿಡದನ್ನ. ಇಲ್ಲ, ಬೊಕ್ಕೆ ವಾಪಸ್. ನೀನ್ ಬುದ್ಧಿ ಇರೋ ನೀನ್ ಕೂಡ ಹಂಗೆ ಮಾಡ್ತೀಯಲ್ಲ ಅವರೆಲ್ಲ ಮಾಡಿದ್ರೆ. ನಾನು ಮಾಡಲ್ಲ ಸರ್. ಮತ್ತೆ ನೀನ್ ವಿಶ್ ಮಾಡ್ತಾ ಇದೀಯಾ? ನಾನೊಂದು ವಿಶ್ ಮಾಡುವಂತ. ಯಾಕೆ ವಿಶ್ ಮಾಡೋದು? ನಿಮ್ದು ನೀನ್ ನೋಡ್ಕ, ನಿನ್ ಪಕ್ಕದ ಮನೆಯವ್ರಿಗೆ ವಿಶ್ ಮಾಡ. ಏಯ್, ಯಾರಿಗಿಲ್ವೋ ಅವ್ರಿಗೆ ವಿಶ್ ಮಾಡ್ಬೇಕು ಪಾಪ. ಯಾರಿಗೆ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡೋರೆ ಇಲ್ಲ ಅಂತ ಇಟ್ಕೋ, ಅವ್ರಿಗೆ ಮಾಡ್ಬೇಕು. ಎಲ್ಲ ಇರೋದ್ರಲ್ಲೇ ಬಂದು ಸುರಿತಾ ಇರ್ತಾರೆ. ದುಡ್ಡಿರೋ ಕಡೆನೇ ದುಡ್ಡು ಹಾಕ್ತಾ ಇರ್ತಾರೆ, ಪ್ರೀತಿ ಇರೋ ಕಡೆನೇ ಪ್ರೀತಿ ಹಾಕ್ತಾ ಇರ್ತಾರೆ, ಪ್ರೀತಿ ಇಲ್ಲದ ಕಡೆ ಪ್ರೀತಿ ತೋರಿಸ್ರು. ಮರ ನೀರಲ್ಲಿರೋ ಮರಕ್ಕೆ ನೀರ್ ಸುರಿತಿರೇನೋ. ಇವನ್ಗೇನೋ ಕೊರತೆ ಆಗಿದೆ. ಮತ್ ವಿಶ್ ಮಾಡೋದಕ್ಕೆ ಯಾಕೋ ಇವನಿಗೆ? ಯಾಕೋ ವಿಶ್ ಮಾಡ್ತೀಯ? ಏನೋ ಕಡಿಮೆ ಆಗಿದೆ ಅವ್ರ ಹತ್ರ? ಏನು ಕಡಿಮೆ ಆಗಿದೆ? ನಮ್ಮದೊಂದು ಇರ್ಲಿ ಅಂತ. ನಿಂದು ಒಂದ್ ಇರ್ಲಿ ಹೋಗಲೇ? ಯಾವೊಂದು ಬೇಡ. ನಿಂದು ನೀನ್ ನೋಡ್ಕೋ, ನೀನ್ ಚೆನ್ನಾಗಿರೋದ್ ನೋಡ್ಕೋ ಫಸ್ಟ್. ನೀನು ಚೆನ್ನಾಗಿದ್ದ ಮೇಲೆ ಇನ್ನೊಬ್ಬರಿಗೆ ಕೊಡ್ಬೋದು. ದಾನ ಕೊಡೋದಕ್ಕೆ ತಗೊಳ್ಳೋನಿಗಿಂತ ಹೆಚ್ಚಿರ್ಬೇಕು ನಿನ್ ಹತ್ರ. ನೀನು ಹೆಚ್ಚಿಗಿರೋರ್ ಹತ್ರ ಹೋಗಿ ದಾನ ಕೊಡ್ತೀಯನ ನೀನು? ಇಲ್ಲ ಸರ್, ಹಾಗೆ ಮಾಡ್ತೀನಿ. ಹ್ಮ್.
ನಿಮ್ಮ ಮಾತು ವೇದ ವಾಕ್ಯ ಅಂತ ಪಾಲಿಸ್ ಯಾವ ವೇದ ವಾಕ್ಯ ಒದ್ದಾಕ್ಬಿಡ್ತೀನಿ ನೀನು ಅಶ್ವಿನ ನೋಡ ನಿನ್ನ ಮಾತು ವೇದ ವಾಕ್ಯ ಇವನ್ನ ಬಿಟ್ಬಿಡಿ ತಲೆ ಮೇಲೆ ಕುಡಿಸ್ಕೊಳ್ಳೋದು ಇವನಷ್ಟಕ್ಕೆ ಇವನ್ನ ಬದುಕೋಕ್ ಬಿಟ್ಬಿಡಿ ದೂರದಿಂದ ಝೂ ಅಲ್ಲಿರೋ ಪ್ರಾಣಿ ನೋಡದಂಗ್ ನೋಡಕ್ ಶುರು ಮಾಡಿ ಅವಾಗ್ಲೇ ನಿಮ್ಗೆ ಒಳ್ಳೇದಾಗೋದು ಇದು ಏನೋ ಇದು ಮನೆಗೆ ಕೇಕ್ ಕಳಿಸ್ತಾರೆ ಮನೆ ಕೇಕ್ ಕಳಿಸ್ಬಿಟ್ಟು ಕೇಕ್ ಕಟ್ ಮಾಡೋ ಅಂತಾರೆ ಕೇಕ್ ಕಟ್ ಮಾಡೋ ಈ ಬಲವಂತವಾಗಿ ಮಾಡಿಸ್ತಾರೆ ಅದ್ರಲ್ಲಿರೋ ಕಲೆನ ಹೊಗಳಿದ್ರೆ ಅದೇ ದೊಡ್ಡದಾಗಿ ಹಾಕ್ಬಿಡ್ತಾರೆ ಯಾವ ಮಕ್ಕಳಾಡ್ದಂಗ ಆಡ್ತಿರೋದು ಸರ್ ನಾನು ಮತ್ತೊಂದಕ್ಕೆ ಮಾಡಿದಂದ್ರೆ ನೀವು ಅದೊಂದು ಪೋಸ್ಟ್ ಹಾಕಿದ್ರಲ್ಲ ಕಿತ್ತಡಿ ಅಂತ ಅದರದ್ದು ಏನಾದ್ರೂ ಇದೆಯಾ ಅಂತ ನಾನು ಕಾಲ್ ಮಾಡಿ ಏನಿಲ್ಲ ನೀನು ಅಶ್ವಿನ್ ನಿನ್ ಮಾನ ಗೆದ್ದಿಲ್ವೋ ಇನ್ನು ನಿನ್ಗೆ ಅವಮಾನ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನೀನು ಏನು ಬೆಳೆದಿಲ್ವೋ ಜೀವನದಲ್ಲಿ ನೀನು ವಿಲ ವಿಲ್ಲ ಒದ್ದಾಡ್ತೀಯ ಹೊಗಳಿದ್ರೆ ಎಕ್ಸೈಟ್ ಆಗ್ತೀಯ ತೆಗಳಿದ್ರೆ ಒದ್ದಾಡ್ತೀಯ ನೀನ್ ನೀರಿಂದ ಆಚೆ ತೆಗೆದಂಗೆ ಒದ್ದಾಡ್ತೀಯ ನೀನು ಬೆಳಿಬೇಕು ಕಿತ್ತಡಿಗೆ ಯಾಕೋ ಬರ್ತೀಯ ನೀನು ಅಲ್ಲಿನ ಅವಮಾನಗಳೆಲ್ಲ ಆಗುತ್ತೆ ಅಲ್ಲಿ ಕಿತ್ತಡಿಲಿ ನಿಂದ ಪ್ರಾಕ್ಟೀಸ್ ಆಗುತ್ತೆ ನಿನ್ಗೆ ಆಗತ್ತೇನೋ ನಿನ್ ಕೈ ಆಗಲ್ಲ ನಿನ್ನ ಸೆಂಟ್ರಲ್ ನಿಲ್ಲಿಸ್ಬಿಟ್ಟು ಎಲ್ಲಾರು ಬಯಕ್ ಶುರು ಮಾಡ್ತಾರೆ ತಡ್ಕೊಳ್ಳೋ ಶಕ್ತಿ ಇದೆ ನನಗೆ ಕಿತ್ತಡಿ ಕಿತ್ತಡಿ ಇವಾಗಲೇ ಇವಾಗ ಒಂದು ಮಾತು ಹೇಳಿದ್ರೆ ನೀನು ಒದ್ದಾಡ್ಬಿಟ್ಟೆ ನೀನು ಅಲ್ಲೂ ಅಲ್ಲಿ ಬಂದು ತಡ್ಕೋತಾನಂತ ಇವನು ಇಲ್ಲ ಸರ್ ನಾನು ತಡ್ಕೋತೀನಿ ನಾ ಎಲ್ಲಾರು ಹೇಳ್ತಾರೆ ಕಿತ್ತಡಿ ಎಲ್ಲಾರು ಸೇರಿ ಬೈತಾರೆ ನಿಮ್ಗೆ ಇಲ್ಲ ಎಲ್ಲರು ಒಂದೇ ಕಾರಣಕ್ಕಾಗಿ ಬಂದಿರೋದಲ್ಲ ಸರ್ ಕಿತ್ತಡಿ ಅಂದ್ರೆ ನೀವು ಅವತ್ತು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಸರ್ ಎಲ್ಲರು ಒಂದೇ ಉದ್ದೇಶದಿಂದ ಬರೋದಲ್ಲ ಪರವಾಗಿಲ್ಲ ಅವರಿಂದ ಬೈಗಳು ತಿನ್ಲಿ ಪರವಾಗಿಲ್ಲ ಹೊರಗಡೆಯಿಂದ ಬೈಗಳು ತಿನ್ಲಿ ಅಂತಾನೆ ಅವ್ರು ಪ್ರಾಕ್ಟೀಸ್ ಮಾಡ್ಸೋದು ನಾಳೆ ಹೊರಗಡೆಯಿಂದ ಬೈಗಳು ತಿಂದ್ರೆ ಸಹಿಸ್ಕೊಳಕ್ ಅಲ್ವೇನಾ ನಿಮ್ಗೆ ಸಹಿಸಕ್ ಆಗುತ್ತೆ ಸರ್ ಮತ್ತೆ ಇವತ್ತೇ ತಡ್ಕೊಳ್ಳಿಲ್ಲ ನೀನು ಹೋಗಲೇ ಇಲ್ಲ ಸರ್ ತಡ್ಕೊಂಡಿದ್ದೀನಿ ಇಲ್ಲ ನೀನ್ ತಡ್ಕೊಳ್ಳಿಲ್ಲ ಒಳಗಡೆ ಕುದೀತಾ ಇದೆ ನಿಮ್ಗೆ ಇಲ್ಲ ಸರ್ ನಾನು ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ನಾನು ನಷ್ಟ ಮಾತಾಡ್ತಿದ್ದೇನೆ ಇಲ್ಲ ಹೋಗ ಇಲ್ಲ ಸರ್ ನಿಜವಾಗ್ಲು ಒಬ್ಬ ಮನುಷ್ಯನ ಮನ್ಸ್ ಅರ್ಥ ಮಾಡ್ಕೊಂಡಿಲ್ಲ ನೀವು ನೀ ಇನ್ನೇನೋ ಅರ್ಥ ಮಾಡ್ಕೊಂಡಿದ್ಯಾ ಬೇಡವ ಹುಟ್ಟಿದ್ದು ದಿಟವಲ್ಲ ಸಾಯುವುದು ನಿಜವಲ್ಲ ಏಕೆ ಸಾಯುವೆ ನಿತ್ಯ ಸಾಯದವನೇ ಅಂತ ಬರೆದವನು ಹುಟ್ಟೋಬ್ಬ ಆಚರಿಸ್ಕೋತಾನೆ ನನಗೆ ಅದಕ್ಕೆ ಕೇಕ್ ಕಾಣ್ಲಿಲ್ಲ ಗೊತ್ತಾ ಅದೊಂದು ಆಹಾರ ಪದಾರ್ಥ ದುಡ್ಡು ಕೊಟ್ಟು ತಂದವರಿಗೆ ನೋವಾಗಬಾರ್ದು ಬಾಯಿಗೆ ಬಂದಂಗ ಬೈದು ಎಲ್ಲಾರು ಅವ್ರವ್ರು ಹಂಚ್ಕೊಂಡು ತಿಂದಿದ್ದಾರೆ ಈಗ ಬೊಕ್ಕೆ ಕಳಿಸ್ತಾರೆ ಇಲ್ಲಿ ದುಬೈಯಿಂದ ಕಳಿಸಿದ್ದಾರೆ ಎಲ್ಲ ಆಸ್ಟ್ರೇಲಿಯಾದಿಂದ ಕಳಿಸಿದ್ದಾರೆ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಫೋನ್ ಮಾಡೋದು ಮನೆ ಕೊಡಿ ಮನೆ ಕೊಡಿ ಅನ್ನೋದು ಏನು ಮಾಡ್ಬೇಕು ಹೇಳು ನಿಮ್ಮ ಮೇಲೆ ಪ್ರೀತಿಯಿಂದ ಬೇಡ ನನಗೆ ಆ ಪ್ರೀತಿ ನೀವು ಪಕ್ಕದ ಮನೆಯವ್ರನ್ನ ಪ್ರೀತಿಸಿ ನಿಮ್ಮ ಊರಲ್ಲಿರೋ ಜನನ ಪ್ರೀತಿಸಿ ಯಾರಿಗ ಪ್ರೀತಿ ಇಲ್ವೋ ಅವ್ರನ್ನ ಪ್ರೀತಿಸಿ ಯಾರಿಗ ಬೇಕೋ ಈ ಪ್ರೀತಿ ಇವನು ವಯಸ್ಸು ಪ್ರೀತಿ ಬೇಡ ಅನ್ನೋ ಲೆವೆಲ್ ಅಲ್ಲಿ ಪ್ರೀತಿಸ್ತಾ ಇದ್ರಿ ಪ್ರೀತಿ ಬೇಕು ಅನ್ನೋ ಚಿಕ್ಕ ವಯಸ್ಸಲ್ಲಿ ಟೀಚರ್ಸ್ ಅವ್ರು ಇವರು ಬೈಯೋದೆ ಇದು ವಿಚಿತ್ರ ಕೋಣ ಪ್ರೀತಿ ಬಯಸಿದ್ರೆ ನಾವು ಕೆಲಸ ಮಾಡಕ್ ಆಗಲ್ವೋ ಮರ ತೋರಿಸುತ್ತಲ್ಲ ಅದು ಪ್ರೀತಿನೋ ಒಂದು ಮರ ನಿರ್ಜೀವಿ ಅದಕ್ಕೆ ಮಾತು ಬರೋದಿಲ್ಲ ಒಂದು ಪ್ರಾಣಿ ನಿರ್ಜೀವಿ ಮಾತು ಬರೋದಿಲ್ಲ ಅದು ಪ್ರೀತಿ ಕೋಣ ಬೇಕಾಗಿರೋರಿಗೆ ಮಾಡ್ಬೇಕು ನಾವು ನೀವೆಲ್ಲ ಆ ಕಡೆ ಗಮನ ಕೊಡ್ತಾ ಇಲ್ಲ ನೀವು ಟ್ಯಾಪ್ ಅಲ್ಲಿ ಬರೋ ನೀರನ್ನ ಇಷ್ಟಪಡ್ತಾ ಇಲ್ಲ ಟ್ಯಾಪ್ ಇಷ್ಟಪಡ್ತಾ ಇದೀರಿ ಟ್ಯಾಪ್ ಇಷ್ಟಪಟ್ಟು ಏನೋ ಪ್ರಯೋಜನ ಕೊಳ ಏನೋ ಪ್ರಯೋಜನ ಕೊಳ ಒಳಗಿಂದ ಬರೋ ನೀರು ಅದನ್ನ ಬಳಸ್ಕೊಳ್ಳಿ ನೀವು ಓಕೆ ಹೌದ್ ಸರ್ ನೀವೊಂದು ಕ್ಲಿಯರ್ ಆಗಿ ಒಂದು ಅರ್ಥ ಆಗುವ ತರ ಒಂದು ಎಕ್ಸ್ಪ್ಲೈನ್ ಮಾಡಿದಿರಲ್ಲ ಸರ್ ತುಂಬಾ ಖುಷಿ ಆಯ್ತು ಅದನ್ನ ಕೇಳಿ ಇನ್ನು ಬರ್ತ್ಡೇಗೆ ಹೇಳು ವಿಶ್ ಮಾಡ್ತೀನಿ ಯಾಕಂದ್ರೆ ನೀನ್ ಇನ್ನು ಮಗು ನೀನು ನಿನ್ಗೆ ಇನ್ನು ಮಗು ಬರ್ತ್ಡೇ ಆಗ್ಬೇಕು ಬಣ್ಣ ಬಣ್ಣವಾಗಿರ್ಬೇಕು ಬಲೂನುಗಳಿರ್ಬೇಕು ಇವೆಲ್ಲ ಇಷ್ಟ ಆಗುತ್ತೆ ನಿನಗೆ ಅಲ್ಲ ಸರ್ ನನ್ನ ಹೆಸರೇ ನಿಮ್ಗೆ ನೆನಪಿದೆ ಅಂತ ನನಗೆ ಮೂರು ಸಲ ಫೋನ್ ಮಾಡಿದ್ಯ ಹೆಸರು ನೆನಪಿರ್ಲಿಲ್ಲ ಕತ್ತೆ ಅಶ್ವಿನ್ ಕರ್ನಾಟಕದ ದೊಡ್ಡ ವ್ಯಕ್ತಿ ಆಗ್ತಾನೆ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಸಾಮಾನ್ಯ ವ್ಯಕ್ತಿ ಅಲ್ಲ ಆದ್ರೆ ಇನ್ನು ಪಳಗಿಲ್ಲ ಇವಾಗ ಒಂದು ಸಲ ಎದ್ರೆ ಒಂದು ಸಲ ಬೈದ ತಕ್ಷಣ ಕುಂದಿ ಹೋದ ಹಂಗೆ ನಿನ್ನ ಕುಸಿದು ಹೋದ ಅವನು ಇನ್ನು ಬೆಳೆದಿಲ್ಲ ಅವನು ಇವಾಗ ಈ ತೆಂಗಿನಕಾಯಿ ಹೊಡಿಬೇಕಾದ್ರೆ ಹಿಂಗೆ ಟಿಕ್ 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 ಅಂತ ಹೊಡೆದು ನೋಡ್ತಾರೆ ಎಷ್ಟು ಮಾತ್ರ ಚೆನ್ನಾಗಿದೆ ಅಂತ ಅದರಲ್ಲಿ ಇನ್ನು ನೀನು ಆಗಿಲ್ಲ ಹೋಗು ಫೋನ್ ಇಡು ಹಲೋ ಬಾರ್ ಬಾರಿ ಯಾಕಪ್ಪ ಮಾಡ್ತೀಯ ನೀನು ಫೋನು ನೀವು 15 ದಿವಸ ಕಳೆದು ಮಾಡ್ಲಿಕ್ಕೆ ಹೇಳಿದ್ರಲ್ಲ ಸರ್ ಕಾಲ್ ಮಾಡಿದ್ರೆ
ಅದಕ್ಕೆ ಕಾಲ್ ಮಾಡಿ ಸರ್. 96 ಬಸ್ ಇದೆ ಇವತ್ತು, ಈಗ 96 ಬಸ್ ಇದೆ ಕೂತಿದ್ದೀನಿ, ಹಾಗೆ ನಿಮ್ಗೆ ಕಾಲ್ ಮಾಡಿದ್ದು. ನಿಜವಾಗ್ಲೂನಾ? ಹೌದು ಸರ್. ಎಷ್ಟು ಬಸ್ ಹೇಳಿದ್ರಿ ನಿಮ್ಗೆ? 96. ಕತ್ತೆ ಗ್ರೇಟ್ ಅಲ್ಲಿನ ಕಾಲ್ ನೋವು ಇದೆಯಾ? ಕಾಲ್ ನೋವು ಸ್ವಲ್ಪ ಇದೆ. ದಿನಕ್ಕೆ 5-5 ಇನ್ಕ್ರೀಸ್ ಮಾಡು ಅಂತ ಹೇಳಿದ್ನಲ್ಲ. ದಿನಕ್ಕೆ ಇನ್ಕ್ರೀಸ್ ಅಲ್ಲ ಸರ್, ಮೊದಲ ಒಂದನೇ ದಿನ 1, ಎರಡನೇ ದಿನ 2, ಮೂರನೇ ದಿನ 3, ನಾಲ್ಕನೇ ದಿನ 4, ಐದನೇ ದಿನ 5, ಹಾಗೆ 12 ದಿವಸ ತನಕ 12, 13ನೇ ದಿವಸ 24, 14ನೇ ದಿವಸ 48, 15ನೇ ದಿವಸ 96. ವಾವ್. ಆದ್ರೂ ನೋವಿದೆಯಾ? ಸ್ವಲ್ಪ ನೋವಿದೆ. ಅಯ್ಯೋ ಬಂಗಾರ, ನಾಳೆ ಎಲ್ಲ ನೀನು ಟಾಯ್ಲೆಟ್ ಗೆ ಹೋಗೋಕು ಆಗಲ್ವಲ್ಲೋ? ಪರವಾಗಿಲ್ಲ. ಅಯ್ಯೋ ಬಂಗಾರ, ಇವಾಗ ನೀನ್ ಸಡನ್ ಆಗಿ ಬಿಡ್ಬೇಡ. ನಾಳಿಂದ ನೀನು ಮತ್ತೆ 48 ಮಾಡು, ನಾಳೆ ಮತ್ತೆ 24 ಮಾಡು, ಮತ್ತೆ 12 ಮಾಡು, ಮತ್ತೆ ದಿನ 12 ಕಂಟಿನ್ಯೂ ಮಾಡು. ಶರೀರ ಹಿಡಿತಕ್ಕೆ ಸಿಕ್ಕಿದ್ರೆ ಮನಸ್ಸು ಹದವಾಗುತ್ತೆ. ಅಲ್ಲ, ನನಗೆ ಒಂದು ಕತೆ ನೆನಪಾಯ್ತು ಸರ್. ಅದರಲ್ಲಿ ನೀವು ಹೇಳಿದಾಗ ಇವತ್ತು ಮೊದಲು ರಾಮಕೃಷ್ಣ ಪರಮಹಂಸ ಅವರ ಹತ್ರ ವಿವೇಕಾನಂದರು ಭಗವದ್ಗೀತೆ ಕಲಿಬೇಕಂತ ಹೋದ್ರಂತೆ. ಅವಾಗ ತೆಲ್ಲಗಿದ್ರಂತೆ ಅವರು. ಅವಾಗ ಪರಮಹಂಸ ಅವರು ಹೇಳಿದ್ರಂತೆ ವಿವೇಕಾನಂದರ ಹತ್ರ, ಒಂದ್ ತಿಂಗಳು ಫುಟ್ಬಾಲ್ ಆಟಾಡಿ ಬಾ ಅಂತ. ಅದಕ್ಕೆ ಅವರು ಕೇಳಿದ್ರು, ಏನ್ ಹೇಳಲಿಲ್ಲ, ಸೀದಾ ಹೋಗಿ ಫುಟ್ಬಾಲ್ ಎಲ್ಲ ಆಟಾಡಿ ಬಂದ್ರಂತೆ. ಒಂದ್ ತಿಂಗಳಾದ್ಮೇಲೆ ಬಂದ್ರಂತೆ ಅವರ ಹತ್ರ, ನೀವು ಹೇಳಿದಾಗೆ ಮಾಡಿದೆ ಗುರುಗಳೇ ಅಂತ. ಅದಕ್ಕೆ ಕೇಳಿದ್ರಂತೆ, ಭಗವದ್ಗೀತೆ ಅಂದ್ರೆ ಯುದ್ಧ, ಮೊದಲು ನೀನು ಯುದ್ಧ ಮಾಡ್ಲಿಕ್ಕೆ ಅಷ್ಟು ಸಾಮರ್ಥ್ಯ ಇರಲಿಲ್ಲ, ಈಗ ನಿಮ್ಗೆ ಸಾಮರ್ಥ್ಯ ಬಂದಿದೆ, ಹೋಗು, ಇದೇ ಜೀವನದ ಪಾಠ ಅಂತ ಕಲಿಸಿದ್ರಂತೆ. ಹೌದು, ನಿನ್ನಲ್ಲಿ ಆ ಕೊರತೆ ಇತ್ತು, ಅದಕ್ಕೋಸ್ಕರ ಹೇಳಿದ್ದು. ಈಗ ನೀನು ಗೀತೆಯ 12ನೇ ಅಧ್ಯಾಯ ಶುರು ಮಾಡು. ತುಂಬಾ ಒಳ್ಳೆ ವ್ಯಕ್ತಿ ನಿನಗೆ ಅಶ್ವಿನ್ ಅಂತ. ಸುಮ್ಸುಮ್ನೆ ಹೆಸರು ಬರ್ಲಿಲ್ವೋ? ಯಾರೋ ಇಟ್ಟದ್ದಲ್ಲ ಅದು, ಇಡಿಸಿದ್ದು, ಇಡುವ ಅಂತ ಮಾಡಿದ್ದು ನೇಚರ್. ಓಕೆ, ಒಳ್ಳೆದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು.